ಮಾಡಿದ್ದಾರೆ ನನ್ನ ಅನಸ ಫಿಕ್ಸ್ ಮಾಡಿ ಒಂದು ವರ್ಷನ ಆಗಿಲ್ಲ ಅಂತ ಅನಸು ಹಂಗಲ್ಲ ಅರ್ಧ 125 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇರುವಂತ ಸಂಸ್ಥೆ ಇದು ಅಂತ ಈ ವರ್ಷ ಆಕ್ಟಿವ್ ಆಗಿದೆ ಅಂದ್ರೆ ಇದುವರೆಗೆ ಇದ್ದವರು ಮತ್ತೆ ಏನ್ ಕೆಲಸ ಮಾಡಿದ್ರು ಅನ್ನೋದೇ ಪ್ರಶ್ನೆ ಬರ್ತದೆ ಮತ್ತೆ ನೀವು ರಾಜ್ಯ ಸಮಿತಿಯವರು ಏನ್ ಕೆಲಸ ಮಾಡಿದ್ರಿ ರಾಷ್ಟ್ರದವರು ಏನ್ ಮಾಡಿದ್ರಿ ಸ್ವಲ್ಪನಾದರೂ ಅಬ್ಸರ್ವ್ ಮಾಡಬೇಕಲ್ಲ ಇಲ್ಲಿ ಒಂದು ಇಷ್ಟು ಇಷ್ಟು ಇನ್ಆಕ್ಟಿವ್ ಆಗಿರುವಂತ ಸಂಸ್ಥೆ ಇದು ಸಮಾಜ ಸಮಾಜದ್ದು ಏನು ನೀವು ಅಲ್ಲಿ ಕೆಲಸ ಮಾಡ್ತಾರೆ ನೀವು ತಪ್ಪು ಹೇಳ್ತಾ ಇದ್ದೀರಿ ಇನ್ಆಕ್ಟಿವ್ ಇಲ್ಲ ಎಷ್ಟು ಮ್ಯಾನೇಜ್ಮೆಂಟ್ ಪ್ರಯತ್ನ ಮಾಡ್ತಾರೆ ಅಷ್ಟೇ ಪಬ್ಲಿಕ್ ನ ಪ್ರಯತ್ನ ಮಾಡೋದು ವಾಲಂಟರಿ ಆಗಿ ಬರ್ಬೋದು ಮೆಂಬರ್ಶಿಪ್ ನಾವು ಕೋರ್ಸ್ ಮಾಡಿ ಮೆಂಬರ್ಶಿಪ್ ತಗೊಂತಲ್ಲ ಬರೋಲ್ಲ ಸರ್ ಸ್ಪೆಷಲ್ ಡ್ರೈವರ್ ಮಾಡಬೇಕು ಯಾಕಂದ್ರೆ ನೋಡಿ ನಾನೇ ಫುಲ್ ಜಿಲ್ಲಾ ತಿರುಗಾಡಿ ಇವತ್ತು 500 ಬರ್ಬೇಕಾದ್ರೆ ನಾವೇ ಕಾರಣ ಅದು 200 ಇದ್ದಿಲ್ಲ ಆದ್ರೆ ತಯಾರಿಲ್ಲ ಅಲ್ಲ ಸರ್ ಅಲ್ಟಿಮೇಟ್ಲಿ ಲೀಡ್ ಮಾಡಿದವ್ರಿಗೆ ಕೇಳ್ತಾರಲ್ಲ ನಮ್ಗೆ ಕೇಳಲ್ಲ ಯಾರು ಅಲ್ಲ ಸರ್ ಈಗ ಜಿಲ್ಲಾ ಮತ್ತೆ ತಾಲೂಕಿನವ್ರಾಗ್ಲಿ ಸ್ಟೇಟ್ನವ್ರಾಗ್ಲಿ ಅವ್ರು ಸ್ವಲ್ಪ ಒತ್ತು ಕೊಡ್ಬೇಕಂತ ನಮ್ಮ ಭಾಗ ಎಲ್ಲದ್ರಾಗೂ ಹಿಂದದ ಇದ್ರಾಗೂ ಹಿಂದ ಉಳಿತಲ್ಲ ಅಂತ ನಿಮ್ ಗಮನಕ್ಕೆ ತರ್ತೀರಿ ಮಹಾಸಭಾ 22-23 ಅಧ್ಯಕ್ಷ ಆಗಿದ್ರೆ 21 ಅಧ್ಯಕ್ಷಗಳು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಬಂದ್ರೆ ಹೊರತು ಕನ್ಸ್ಟ್ರಕ್ಟಿವ್ ಆಗಿ ಈ ತರ ಸಂಘಟನೆ ಮಾಡಬೇಕು ಮೆಂಬರ್ಶಿಪ್ ಮಾಡಬೇಕು ಆ ಮುಖಾಂತರ ಮಾಡಬೇಕು ಅಂತ ಅವ್ರು ಎಂದೂ ಭೀಮಣ್ಣ ಖಂಡ್ರೆ ಅವರು ಅಧ್ಯಕ್ಷ ಬಂದ ನಂತರ ವಿಶ್ವನಾಥ್ ರೆಡ್ಡಿ ಮತ್ತು ಉಪಾಧ್ಯಕ್ಷ ಆದ ನಂತರ ಏನಾಯ್ತು ಅವರೆಲ್ಲ ಹಿರಿಯರು ಕೂತ್ಕೊಂಡು ಈಗಿದ್ದ ಸಮಾಜ ಆಗೋದಿಲ್ಲ ಅಂತೇಳಿ ಅವಾಗ ಬೈಲಾವನ್ನು ತಿದ್ದುಪಡಿ ಮಾಡಿಕೊಂಡು ಅವಾಗ ಖಂಡ್ರೆ ಅವರು ಬಂದಾಗ 3000 ಸದಸ್ಯರು ಇದ್ದರು ಈಗ 1.5 ಲಕ್ಷಕ್ಕೆ ಬಂದಿದೆ ಅಂದ್ರೆ ಆಯಾ ಕಾಲಘಟ್ಟದಲ್ಲಿ ಏನಾಗ್ಬೇಕಿತ್ತು ಆಗಿದೆ ಈಗ ನಮಗೆ ಮುಂಚೆ ನಾವು ಮಹಾಸಭೆ ಬಂದಾಗ 250 ರೂಪಾಯಿ ಕೊಟ್ಟು ಸದಸ್ಯ ಆಗ್ತಿರಲಿಲ್ಲ ಈಗ ಸರ್ ವೋಟಿಂಗ್ ಪವರ್ ಎಷ್ಟಿದೆ ಅದರಲ್ಲಿ ಏನ್ ಬೆನಿಫಿಟ್ಸ್ ಇದೆ ಈಗ 1 ಲಕ್ಷ ಕೊಡೋದು ಈಸಿ ಬರ್ತಾರೆ ಅವತ್ತು ಯಾರು ಇರಲಿಲ್ಲ ಯಾಕೆ ಗೊತ್ತಾ ಒಂದು ಮಹಾಸಭೆಗೆ ತನ್ನದೇ ಆದ ಅಸ್ತಿತ್ವ ಇರಲಿಲ್ಲ ಭೀಮಣ್ಣ ಖಂಡ್ರೆ ಅವರು ವಿಶ್ವನಾಥ್ ರೆಡ್ಡಿ ಮುದ್ದಾಳವರು ತಿಪ್ಪಣ್ಣವ್ರು ಸೇರ್ಕೊಂಡು ಬೆಂಗಳೂರಲ್ಲಿ ಒಂದು ಭವನ ನಿರ್ಮಿಸಿದ್ದಕ್ಕೆ ಒಂದು ಅಸ್ತಿತ್ವ ಬಂತು ಇವತ್ತು ಅಸ್ತಿತ್ವ ಬಂದ್ಮೇಲೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಘಟಕಗಳಲ್ಲಿ ಎಲ್ಲ ಭವನಗಳು ಶುರು ಆಗಿದೆ ಈಗ ಹಾಸ್ಟೆಲ್ಗಳು ಶುರು ಮಾಡಿದ್ದೀವಿ ಕಟ್ಟಲಿಕ್ಕೆ ಹಾಗಾಗಿ ಈಗ ಮಹಾಸಭೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಸಮಾಜದವ್ರಿಗೂ ಒಂದು ಇದು ಬರ್ತಾ ಇದೆ ಹಾಗಾಗಿ ಈಗ ಮೆಂಬರ್ಶಿಪ್ ಆಗ್ತಾ ಇದೆ ಮೆಂಬರ್ಶಿಪ್ ಈಗಿಲ್ಲ ನಮಗೆ ಅಲ್ಲ ನಮ್ದೇನು ಸರ್ ಸ್ಪೆಷಲ್ ಡ್ರೈವ್ ಒಂದು ಮಾಡಬೇಕು ಜೊತೆಗೆ ಎಂ ಎಲ್ ಎಸ್ ಸಾಬ್ರು ಹೇಳ್ದಂಗೆ ಮಾಡ್ಯಾರ ನಾವು ಹಂಗೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಎಂಟೈರ್ ಟೋಟಲ್ ಎಲ್ಲೋ ಸಿಸ್ಟಮ್ನಲ್ಲಿ ಇದದ ಅದನ್ನ ಅವಲೋಕನ ಆಗಬೇಕಂತ ನಾವು ಅಂತೀವಿ ನಿರೀಕ್ಷೆ ಮಾಡೋದಲ್ಲಿ ಕೆಲಸ ಆಗಿಲ್ಲ ಅದಕ್ಕೆ ಚುನಾಯಿತ ಘಟಕಗಳು ಅಸ್ತಿತ್ವಕ್ಕೆ ಬರಬೇಕು ಅಂತ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಜನತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀವಿ ಆಸಕ್ತಿ ಅದಕ್ಕೂ ಇನ್ನೊಂದು ತಿದ್ದುಪಡಿಯಲ್ಲಿ ಏನು ಮಾಡಿದ್ವಿ ಅಧ್ಯಕ್ಷ ಆದಂಥವ್ರು ಎಲ್ಲ ತಾಲೂಕಿಂದ ಹಿಡಿದು ರಾಷ್ಟ್ರ ಮಟ್ಟದವರಿಗೆ ಮೆಂಬರಿಂದನೇ ಆಯ್ಕೆ ಆಗಬೇಕು ನೇರ ಆಯ್ಕೆ ಆಗಬೇಕು ಅನ್ನೋ ಒಂದು ತಿದ್ದುಪಡಿ ಮಾಡಿ ಅದನ್ನ ಮಾಡಿದ್ದು ಉದ್ದೇಶ ಇದಕ್ಕೇನೆ ಸಂಘಟನೆಗೆ ಫಲ ಬರಲಿ ಅನ್ನೋ ಉದ್ದೇಶ ಇನ್ನು ಮುಂದೆ ಆಕ್ಟಿವ್ ಆಗುತ್ತೆ ಅನ್ನೋದ್ರಲ್ಲೇ ಇದು ಮಾಡಿ ಎಲ್ಲ ಸಹಕಾರ ಮ್ಯಾನೇಜ್ಮೆಂಟ್ ಅಷ್ಟು ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಇಲ್ಲ ಇದರಲ್ಲಿ ಏನಾದ್ರು ಜಬರ್ದಸ್ತಿ ಮಾಡಿ ಮೆಂಬರ್ಶಿಪ್ ಮಾಡಿದ್ರೆ ಬರಲ್ಲ ಅಂತ ಅಲ್ಲ ಬರಲ್ಲ ವಾಲಂಟರಿ ಆಗಿ ಬರ್ಬೋದು ದೊಡ್ಡ ಸಂಸ್ಥೆ ಮತ್ತೆ ಇತರ ಎಲ್ಲರಿಗೂ ಮಾದರಿ ಆಗಿರುವಂತ ಸಂಸ್ಥೆ ಈ ಹೇಳ್ಕೊಳಕ್ನು ಇಲ್ಲಲ್ಲ ಅಂತ ನಮ್ದೊಂದು ಪ್ರಶ್ನೆ ಅಷ್ಟೇ ಅದನ್ನ ಈಗ ಇನ್ಮೇಲೆ ಆದ್ರೆ ಆಗ್ಬೇಕು ಅಷ್ಟು ಬಿಟ್ಟರೆ ಬಹಳ ಸ್ಲೋ ಅದ ಸರ್ ಬಹಳ ಸ್ಲೋ ಸುಮಾರು 10 ವರ್ಷಗಳು ಇಲ್ಲ ಈಗ ಬಟ್ ನಾವು ಎಲ್ಲಿ ಕುಡಿಸಿದ್ರು ವ್ಯಾಲ್ಯೂ ಬರಲ್ಲ ಈಗ ಕರೆಕ್ಟ್ ಜಾಗ ಸಿಗ್ತಾ ಇಲ್ಲ ಅಲ್ಲಿ ಈಗ ಬಹಳಷ್ಟು ಜನ ಏನಂತಾರೆ ಎ ಪಿ ಎಂ ಸಿ ಆಡದಲ್ಲಿ ಕುಡಿಸ್ಬೋದು ಎ ಪಿ ಎಂ ಸಿ ಆಡದಲ್ಲಿ ಕುಡಿಸಿದ್ರು ವ್ಯಾಲ್ಯೂ ಬರಲ್ಲ ನಾನು ಹೇಳ್ತಾ ಇದ್ದೀನಿ ಭೂಗೋಳಿಗೆ ಎಲ್ಲೇ ಮೂಳೆ ಕುಂದಿಸಿದ್ರೆ ಅದು ವ್ಯಾಲ್ಯೂ ಇರೋದಿಲ್ಲ
ಸಿಚುವೇಶನ್ ಆಲ್ರೆಡಿ ಅಮೌಂಟ್ ಮುನ್ಸಿಪಾಲಿಟಿ ಇದೆ ಮತ್ತೆ ಇನ್ನೂ ಸ್ವಲ್ಪ ಬೇಕಾದ್ರೆ ಪಬ್ಲಿಕ್ ನ ಕೊಡಕ್ಕೆ ತಯಾರಾದ ಇಲ್ಲ ಅಂತಿಲ್ಲ ಅದೇನ ಬಸವೇಶ್ವರ ಸ್ಟ್ಯಾಚ್ಯೂಸ್ ಅಲ್ಲ ಇದೆ ಆಲ್ ಆರ್ ಓಪನ್ಲಿ ಆಲ್ರೆಡಿ ಎಷ್ಟು ಬೇಕಾದ್ರೂ ಸಿಕ್ತದ ಸ್ಟ್ಯಾಚು ಮಾಡ್ಲಕ್ಕೆ ಎಲ್ಲಿ ಬಂದಲ್ಲಿ ಪ್ರೊಫೆಸರ್ ವ್ಯಾಲ್ಯೂ ಬರಲ್ಲ ಅದ್ರ ಸಲಿಗೆ ನಿಂತು ನಾನು ಬಹಳಷ್ಟು ಡಿಸ್ಕಷನ್ ಆಗ್ಯದ ನಮ್ಮ ಏನಾದರೂ ಕರೆಕ್ಟ್ ವ್ಯಾಲ್ಯೂಬಲ್ ಪ್ಲೇಸ್ ಪೂಜಿಸಿದ್ರೆ ಅದಕ್ಕೆ ಇದಕ್ಕಿನ ವ್ಯಾಲ್ಯೂ ಇರ್ತದ ಊರಿನ ವ್ಯಾಲ್ಯೂ ಇರ್ತದ ಅಂತೇಳಿ ಸ್ವಲ್ಪ ತಡವಾಗಿ ಬಟ್ ಈಗ ಇನ್ನೇನು ಒಂದು ಈಗ ಏರಿಯಾಗೆ ಚೆನ್ನಾರೆಡ್ಡಿ ಅವರು ಬಂದರು ಹಿರಿಯವರು ಇಂಥದ್ದು ಇನ್ನೊಂದು ಏಳು ಜನ ಕುದುರಿಸಿ ಡಿಸ್ಕಷನ್ ಮಾಡಿ ಫಿಕ್ಸ್ ಮಾಡಿ ಕುದುರಿಸ್ತೀವಿ ಡೇಟ್ ಹೇಳಲ್ಲ ಕುದುರಿಸಿ ಮತ್ತೆ ತೆಲೆಗಾದ ಸರ್